ಪಿ ಅಭ್ಯರ್ಥಿ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮನೆಗೆ ತೆರಳಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಕಳೆದ ಬಾರಿ ಇಡೀ ರಾಜ್ಯದಲ್ಲಿ ಹೆಚ್ಚು ಲೀಡ್ನಲ್ಲಿ ಗೆದ್ದಿದ್ದೀನಿ ಮತ್ತೆ ಇತಿಹಾಸ ಮರುಕಳಿಸುತ್ತೆ ಅಂತ ಆತ್ಮವಿಶ್ವಾಸದಿಂದ ಶ್ರೀನಿವಾಸ ಮೂರ್ತಿ ಮತ ಕೇಳ್ತಾ ಇದ್ದಾರೆ ಕ್ಷೇತ್ರದ ಪ್ರತಿ ಮನೆ ಮನೆಗೆ ಕಾಲ್ನಡಿಗೆಯಲ್ಲೇ ತೆರಳುತ್ತಾ ಇರುವಂತಹ ಅಖಂಡ ಶ್ರೀನಿವಾಸ ಮೂರ್ತಿ ತಮ್ಮನ್ನ ಮತ್ತೆ ಆರಿಸಿ ಕ್ಷೇತ್ರದ ಅಭಿವೃದ್ಧಿಗೆ ನೆರವಾಗಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾದ ನಂತರ ಅಖಂಡ ಶ್ರೀನಿವಾಸ ಮೂರ್ತಿಯವರು ಅವರು ಎಸ್ ಟಿಕೆಟ್ ಪಡ್ಕೊಂಡು ಈಗ ಕಣದಲ್ಲಿದ್ದಾರೆ ಸೊ ಅಖಂಡ ಶ್ರೀನಿವಾಸ್ ಅವರು ಪುಡುಕೇಶಿ ನಗರದ ಸಿಟ್ಟಿಂಗ್ ಎಂ ಎಲ್ ಎ ಈಗ ಅವರು ಬಿಎಸ್ಪಿ ಪಿ ಪಕ್ಷದಿಂದ ಕಣದಲ್ಲಿರ್ತಕ್ಕಂಥದ್ದು ಈಗ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಲಾಸ್ಟ್ ಟೈಮ್ ಅತಿ ಹೆಚ್ಚು ಲೀಡ್ನಲ್ಲಿ ಅವರು ಗೆದ್ದಿದ್ರು ಬೇರೆ ಶಾಸಕರಿಗಿಂತ ಹೆಚ್ಚು ಮತಗಳು ಇವರಿಗೆ ಸಿಕ್ಕಿತ್ತು ಸೊ ಈ ಬಾರಿಯೂ ಸಹ ಅದೇ ರೀತಿಯಾದಂಥ ಒಂದು ಹೆಚ್ಚಿನ ಅಂತರದಿಂದ ನಾನು ಗೆಲುವನ್ನು ಸಾಧಿಸ್ತೀನಿ ಆ ಮೂಲಕ ಇತಿಹಾಸವನ್ನು ನಿರ್ಮಿಸ್ತೀನಿ ಅನ್ನುವ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಕ್ಷೇತ್ರದ ಪ್ರತಿ ಮನೆ ಮನೆಗೆ ಕಾಲ್ನಡಿಗೆಯಲ್ಲೇ ತೆರಳುತ್ತಾ ಇರುವಂಥ ಅಖಂಡ ಶ್ರೀನಿವಾಸ ಮೂರ್ತಿ ತಮ್ಮನ್ನ ಮತ್ತೆ ಆರಿಸಿ ಕ್ಷೇತ್ರದ ಅಭಿವೃದ್ಧಿಗೆ ನೆರವಾಗಿ ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ